ಇನ್ನು ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಯಾಕಂದ್ರೆ ತಾಂತ್ರಿಕ ಸಾಕ್ಷ್ಯಗಳೇನಿವೆ, ಟೆಕ್ನಿಕಲ್ ಎವಿಡೆನ್ಸ್, ಅದಕ್ಕೆ ಮತ್ತಷ್ಟು ಬಲ ಕೊಡುವಂತಹ ಸಾಕ್ಷ್ಯಗಳು ಯಾವುದು ಗೊತ್ತಾ? ಅದು 12 ಜನರ ವಿಡಿಯೋ ಹೇಳಿಕೆ. ಅದು ಬಹಳ ಪ್ರಮುಖ ಆಗುತ್ತೆ ಈ ಕೇಸ್ನಲ್ಲಿ. ಜಡ್ಜ್ ಮುಂದ್ರೆ 164 ಅಡಿ 12 ಮಂದಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಕೊಲೆ ಕೇಸ್ನಲ್ಲಿ ಈ 12 ಮಂದಿಯೇ ಪ್ರಮುಖ ಸಾಕ್ಷಿಗಳಾಗ್ತಾರೆ. ಸುಮಾರು 139 ಸಾಕ್ಷ್ಯಗಳನ್ನು ಇವರಿಗೆ ಪೊಲೀಸರು ಈ ಕೊಲೆ ಪ್ರಕರಣದಲ್ಲಿ ಸಂಗ್ರಹಿಸಿದ್ದಾರೆ. ಕೃತ್ಯಕ್ಕೆ ಬಳಸಿದಂತಹ ಬಹುತೇಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಅದು ಹಲ್ಲೆ ಮಾಡಿದಂತಹ ಲಾಠಿ ಇರಬಹುದು, ಮರದ ಪೀಸ್ ಇರಬಹುದು, ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತಹ CCTV ದೃಶ್ಯಾವಳಿಗಳಿರಬಹುದು, ಅವೆಲ್ಲ ಸೇರಿ ಸುಮಾರು 139 ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ 12 ಸಾಕ್ಷಿಗಳು ದರ್ಶನ್ ಅಂಡ್ ಗ್ಯಾಂಗ್ಗೆ ಮುಳುವಾಗುತ್ತೆ. ಯಾವುದ ಸಾಕ್ಷಿಗಳು? 12 ಜನರ ವಿಡಿಯೋ ಹೇಳಿಕೆಗಳು. ಜಡ್ಜ್ ಮುಂದೆ ಸೆಕ್ಷನ್ 164 ಅಡಿ 12 ಮಂದಿ ಕೊಟ್ಟಂತಹ ಹೇಳಿಕೆಗಳೇನಿದೆ ಅದು ಇಲ್ಲಿ ಬಹಳ ಪ್ರಮುಖ ಆಗುತ್ತೆ. ಅಂದ್ರೆ ಯಾರೆಲ್ಲ ಈಗ ಸಾಕ್ಷಿ ನಂಬರ್ 1 ನಾವು ಗಮನಿಸೋದಾದ್ರೆ, ಆರೋಪಿ ಪವಿತ್ರ ಗೌಡ ಏನಿದ್ದಾರೆ, A1 ಆರೋಪಿ, ಅವರ ಮನೆಯ CCTV DVR ಅನ್ನ ರಿಟ್ರೀವ್ ಮಾಡಿದ್ದಾರೆ FSL ಅಧಿಕಾರಿ, ಅವರಿಂದ ಹೇಳಿಕೆ ಪಡ್ಕೊಂಡಿದ್ದಾರೆ. ಎರಡನೇ ಆರೋಪಿ ದರ್ಶನ್ ಮನೆಯ DVR ರಿಟ್ರೀವ್ ಮಾಡಿದ್ದಾರೆ FSL ಅಧಿಕಾರಿ, ಅವರ ಹೇಳಿಕೆ ದಾಖಲಾಗಿದೆ. ಇನ್ನು ಶವ ಸಾಗಿಸಿದಂತಹ ಸ್ಕಾರ್ಪಿಯೋ ವಾಹನ ಇದೆಯಲ್ಲ, ಅದರ ಮಾಲೀಕ, ಆತನಿಂದ 164 ಹೇಳಿಕೆ ದಾಖಲಾಗಿದೆ. ಇನ್ನು ಹಲ್ಲೆಯಾಗಿ ಹತ್ಯೆಯಾಯ್ತಲ್ಲ ಜಾಗ, ಪಟ್ಟಣಗೆರೆ ಶೆಡ್, ಅಲ್ಲಿನ ಗುತ್ತಿಗೆದಾರನ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ ಕಾರು ಚಾಲಕನ ಹೇಳಿಕೆ ದಾಖಲಾಗಿದೆ. ಆರೋಪಿಗಳು ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡಿದ ಬಳಿಕ ಫೋಟೋಗಳನ್ನು ಒಬ್ಬ ವ್ಯಕ್ತಿ ಕಳಿಸಿದ್ದ ಅಂತ ಹೇಳಲಾಗ್ತಾ ಇದೆಯಲ್ಲ, ಆತನ ಹೇಳಿಕೆ ದಾಖಲಾಗಿದೆ. ಈ ರೀತಿಯ 12 ವ್ಯಕ್ತಿಗಳ ಹೇಳಿಕೆಗಳೇನಿದೆ, ವಿಡಿಯೋ ದಾಖಲೆಗಳು, ಅದು ಈ ಕೇಸ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.